ಚೈಲ್ಡ್ಹುಡ್ ಅಂದರೆ ನೀವು ಚಿಕ್ಕವರಿದ್ದಾಗ ಯು ಮಸ್ಟ್ ಹ್ಯಾವ್ ಬೀನ್ ಗಿವನ್ ಇಂಜೆಕ್ಷನ್ಸ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಗೇನೆಸ್ಟ್ ಸೆವರಲ್ ಡಿಸೀಸಸ್. ಅಂದರೆ ಬೇರೆ ಬೇರೆ ಕಾಯಿಲೆಗಳ ವಿರುದ್ಧ ನಿಮಗೆ ಏನು ಮಾಡ್ತಾರೆ, ಸ್ಕೂಲಲ್ಲಾಗಿರ್ಬೋದು ಅಥವಾ ಮನೆ ಮನೆಗೆ ಬಂದಾಗಿರ್ಬೋದು ಇಂಜೆಕ್ಷನ್ಸನ್ನು ಕೊಡ್ತಾರೆ. ಗೊತ್ತಾಯ್ತಾ? ಇನ್ ಯುವರ್ ಚೈಲ್ಡ್ಹುಡ್ ಯು ಮಸ್ಟ್ ಹ್ಯಾವ್ ಬೀನ್ ಗಿವನ್ ಇಂಜೆಕ್ಷನ್ಸ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಯಾಕೆ ಕೊಡ್ತಾರೆ ಇಂಜೆಕ್ಷನ್ಸನ್ನು? ನಮ್ಮ ದೇಹದಲ್ಲಿರುವಂತಹ ನಮ್ಮ ದೇಹಕ್ಕೆ ಯಾವುದಾದ್ರೂ ಮೈಕ್ರೋ ಆರ್ಗ್ಯಾನಿಸಮ್ಸ್, ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಂಟರ್ ಆದರೆ ಅವುಗಳ ವಿರುದ್ಧ ಹೋರಾಡೋದಕ್ಕೋಸ್ಕರ ಈ ವ್ಯಾಕ್ಸಿನೇಷನ್ಸನ್ನು ಕೊಡ್ತಾರೆ. ಕೆನ್ ಯು ಪ್ರಿಪೇರ್ ಎ ಲಿಸ್ಟ್ ಆಫ್ ದೀಸ್ ಡಿಸೀಸಸ್? ನೆಸೆಸರಿ ವ್ಯಾಕ್ಸಿನ್ಸ್ ಆರ್ ಅವೈಲಬಲ್ ಇನ್ ನಿಯರ್ ಹಾಸ್ಪಿಟಲ್ಸ್. ಯು ಮೈಟ್ ಹ್ಯಾವ್ ಸೀನ್ ದ ಅಡ್ವರ್ಟೈಸ್ಮೆಂಟ್ ಆನ್ ಟಿ ವಿ ಆ್ಯಂಡ್ ನ್ಯೂಸ್ ಪೇಪರ್ ರಿಗಾರ್ಡಿಂಗ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಗೇನೆಸ್ಟ್ ಪೋಲಿಯೋ ಅಂಡರ್ ಪಲ್ಸ್ ಪೋಲಿಯೋ. ಅಂದರೆ ಇವಾಗ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಈ ನೀವು ಚಿಕ್ಕೋರಿದ್ದಾಗಿಂದ ಇಲ್ಲಿವರೆಗೂ ಯಾವ್ಯಾವ ವ್ಯಾಕ್ಸಿನ್ಸ್ ತೊಗೊಂಡಿದ್ದೀರಾ ಅಂತ ಲಿಸ್ಟ್ ಮಾಡಬೇಕು. ನೀವು ನಿಮ್ಮ ಪೇರೆಂಟ್ಸ್ನಾದರೂ ಕೇಳ್ಬೋದು, ಅಥವಾ ಅಕ್ಕಪಕ್ಕದಲ್ಲಿ ಆಶಾ ವರ್ಕರ್ಸ್ ಆಗಿರ್ಬೋದು ಅಥವಾ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಯಾರಿದ್ರು ಯಾರು ಹೆಲ್ಪ್ ಆದ್ರೂ ತೊಗೊಂಡು ಈ ಯಾವ್ಯಾವ ವ್ಯಾಕ್ಸಿನೇಷನ್ಸನ್ನು ನೀವು ತೊಗೊಂಡಿದ್ದೀರಾ, ಯಾಕೆ ಕೊಡ್ತಾರೆ ಅನ್ನುವಂತಹ ಲಿಸ್ಟನ್ನು ನೀವು ಮಾಡಬೇಕು. ಅಂದರೆ ನೆಸೆಸರಿ ವ್ಯಾಕ್ಸಿನ್ಸ್ ಆರ್ ಅವೈಲಬಲ್ ಇನ್ ನಿಯರ್ ಬೈ ಹಾಸ್ಪಿಟಲ್ಸ್. ದೆನ್ ಏನಾಗ ಹಾಸ್ಪಿಟಲ್ಸಲ್ಲಿ ಏನು ಕೊಡ್ತಾರೆ, ನಮಗೆ ಬೇಕಾಗಿರುವಂತಹ ವ್ಯಾಕ್ಸಿನ್ಸನ್ನು ಕೊಡ್ತಾರೆ. ನೆಕ್ಸ್ಟ್, ಯು ಮೈಟ್ ಹ್ಯಾವ್ ಸೀನ್ ದ ಅಡ್ವರ್ಟೈಸ್ಮೆಂಟ್ ಆನ್ ಟಿ ವಿ ಆ್ಯಂಡ್ ನ್ಯೂಸ್ ಪೇಪರ್ ರಿಗಾರ್ಡಿಂಗ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಗೇನೆಸ್ಟ್ ಪೋಲಿಯೋ ಅಂಡ್ ಅಂಡರ್ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್. ಅಂದರೆ ಟಿ ವಿಲಾಗಿರ್ಬೋದು ಮತ್ತು ನ್ಯೂಸ್ ಪೇಪರಲ್ಲಾಗಿರ್ಬೋದು ಅಡ್ವರ್ಟೈಸ್ಮೆಂಟನ್ನು ನೋಡ್ಬೋದು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಅಂಡರಲ್ಲಿ. ಪೋಲಿಯೋ ಹಾಕ್ಸ್ರಿ, ಮಕ್ಕಳಿಗೆ ಪೋಲಿಯೋ ಡ್ರಾಪನ್ನು ಹಾಕ್ಸ್ರಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ಯಾಕೆ ಅಂದರೆ ಜನಗಳಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ. ದೆನ್ ಪೋಲಿಯೋ ಡ್ರಾಪ್ಸ್ ಆರ್ ಗಿವನ್ ಟು ಚಿಲ್ಡ್ರನ್ ಆರ್ ಆ್ಯಕ್ಚುಲಿ ಎ ವ್ಯಾಕ್ಸಿನ್. ನಮ್ಮ ಮಕ್ಕಳಿಗೆ ಏನು ಪೋಲಿಯೋ ಡ್ರಾಪ್ಸ್ ಕೊಡ್ತಾರಲ್ಲ, ಅದು ಸಹ ಒಂದು ವ್ಯಾಕ್ಸಿನ್. ಎ ವರ್ಲ್ಡ್ ವೈಡ್ ಕಂಪೈನ್ ಅಗೇನೆಸ್ಟ್ ಸ್ಮಾಲ್ ಪಾಕ್ಸ್ ಹ್ಯಾಸ್ ಫೈನಲಿ ಲೆಡ್ ಟು ಇಟ್ಸ್ ಎರಡಿಕೇಶನ್ ಫ್ರಮ್ ಮೋಸ್ಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಅದೇ ರೀತಿ ಇಡೀ ಪ್ರಪಂಚದಲ್ಲೇ ಸ್ಮಾಲ್ ಪಾಕ್ಸ್ ಅನ್ನುವಂಥ ಕಾಯಿಲೆ ವಿರುದ್ಧ ಹೋರಾಡಿ ಕೊನೆಗೆ ಎಡ್ವರ್ಡ್ ಜೆನ್ನರ್ ಅನ್ನುವಂಥವರು ಆ ಸ್ಮಾಲ್ ಪಾಕ್ಸ್ ಅನ್ನುವಂತಹ ಕಾಯಿಲೆಗೆ ವ್ಯಾಕ್ಸಿನೇಷನನ್ನು ಕಂಡುಹಿಡಿತಾರೆ. ಆ ವ್ಯಾಕ್ಸಿನೇಷನ್ನಿಂದ ಇಡೀ ಪ್ರಪಂಚದಲ್ಲಿ ಆ ಸ್ಮಾಲ್ ಪಾಕ್ಸ್ ಅನ್ನುವಂತಹ ಕಾಯಿಲೆನ ತಡೆಗಟ್ಟೋಕ್ಕಾಯಿತು. ದೀಸ್ ಡೇಸ್ ವ್ಯಾಕ್ಸಿನ್ಸ್ ಆರ್ ಮೇಡ್ ಆನ್ ಎ ಲಾರ್ಜ್ ಸ್ಕೇಲ್ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಟು ಪ್ರೊಟೆಕ್ಟ್ ಹ್ಯೂಮನ್ ಆ್ಯಂಡ್ ಅದರ್ ಅನಿಮಲ್ಸ್ ಫ್ರಮ್ ಸೆವೆರಲ್ ಡಿಸೀಸಸ್. ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಿದ್ದಾರೆ, ಈ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಯೂಸ್ ಮಾಡಿಕೊಂಡು ಈ ಏನು ಮಾಡ್ತಿದ್ದಾರೆ, ಸೆವೆರಲ್ ವ್ಯಾಕ್ಸಿನ್ಸ್ ಅಂದರೆ ಅತಿ ಹೆಚ್ಚು ವ್ಯಾಕ್ಸಿನೇಷನ್ಸ್ಗಳನ್ನು ಡಿಸ್ಕವರ್ ಮಾಡ್ತಾ ಇದ್ದಾರೆ. ಯಾಕೆ? ಟು ಪ್ರೊಟೆಕ್ಟ್ ಹ್ಯೂಮನ್ ಆ್ಯಂಡ್ ಅದರ್ ಅನಿಮಲ್. ಅಂದರೆ ಮಾನವರನ್ನು ಮತ್ತು ಪ್ರಾಣಿಗಳನ್ನು ಬೇರೆ ಬೇರೆ ಕಾಯಿಲೆಗಳಿಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸೆವೆರಲ್ ವ್ಯಾಕ್ಸಿನೇಷನ್ಸನ್ನು ಸೈಂಟಿಸ್ಟ್ಸ್ ಡಿಸ್ಕವರ್ ಮಾಡ್ತಾ ಇದ್ದಾರೆ. ಇನ್ಕ್ರೀಸಿಂಗ್ ಸಾಯಿಲ್ ಫರ್ಟಿಲಿಟಿ. ಸಮ್ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಲೂ ಗ್ರೀನ್ ಆಲ್ಗಾ ಆರ್ ಏಬಲ್ ಟು ಫಿಕ್ಸ್ ನೈಟ್ರೋಜನ್ ಆ್ಯಂಡ್ ಇನ್ಕ್ರೀಸ್ ಇಟ್ಸ್ ಫರ್ಟಿಲಿಟಿ. ದೀಸ್ ಮೈಕ್ರೋಬ್ಸ್ ಆರ್ ಕಾಮನ್ಲಿ ಕಾಲ್ಡ್ ಬಯೋಲಾಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್. ಅಂದರೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಮತ್ತು ಬ್ಲೂ ಗ್ರೀನ್ ಆಲ್ಗಾಗಳು ಏನು ಮಾಡ್ತಾವಪ್ಪ ಅಂತಂದರೆ, ನಮ್ಮ ಅಟ್ಮಾಸ್ಫಿಯರಲ್ಲಿರುವಂತಹ ನೈಟ್ರೋಜನ್ನ ಫಿಕ್ಸ್ ಮಾಡಿಕೊಂಡು ಸಾಯಿಲ್ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡ್ತಾವೆ, ಮಣ್ಣಿನ ಫಲವತ್ತತೆಯನ್ನ ಅತಿ ಹೆಚ್ಚಾಗಿ ಮಾಡ್ತವೆ. ಇಂತಹ ಮೈಕ್ರೋಬ್ಸ್ಗೆ ನಾವೇನಂತ ಕರಿತೀವಿ, ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್ ಅಂತ ಕರಿತೀವಿ. ದೆನ್ ಆ್ಯಕ್ಟಿವಿಟಿ 5. ಟೇಕ್ 2 ಪಾಟ್ಸ್ ಆ್ಯಂಡ್ ಫಿಲ್ ಈಚ್ ಪಾಟ್ ಹಾಫ್ ವಿತ್ ಸಾಯಿಲ್, ಮಾಪ್ ದೆಮ್ ಎ ಆ್ಯಂಡ್ ಬಿ. ಅಂದರೆ ಎರಡು ಪಾಟನ್ನು ತೊಗೊಂಡು ಆ ಎರಡು ಪಾಟಿಗೂ ಹಾಫ್ ಅಂದರೆ ಅರ್ಧ ಭಾಗದಷ್ಟು ಮಣ್ಣನ್ನು ಫಿಲ್ ಮಾಡಿ ಎರಡು ಪಾಟಿಗೂ ಬೇರೆ ಬೇರೆ ನೇಮನ್ನು ಕೊಡ್ರಿ. ಫಾರ್ ಎಕ್ಸಾಂಪಲ್, ಪಾಟ್ ಎ ಪಾಟ್ ಬಿ. ಪುಟ್ ದ ಪ್ಲಾಂಟ್ ವೇಸ್ಟ್ ಇನ್ ಪಾಟ್ ಎ ಆ್ಯಂಡ್ ಥಿಂಗ್ಸ್ ಲೈಕ್ ಪಾಲಿಥೀನ್ ಬ್ಯಾಗ್ಸ್, ಎಂಪ್ಟಿ ಗ್ಲಾಸ್ ಬಾಟಲ್ಸ್ ಆ್ಯಂಡ್ ಬ್ರೋಕನ್ ಪ್ಲಾಸ್ಟಿಕ್ ಟಾಯ್ಸ್ ಇನ್ ಪಾಟ್ ಬಿ. ಅಂದರೆ ಪಾಟ್ ಎನಲ್ಲಿ ಏನು ಮಾಡೋಣ, ಪ್ಲಾಂಟ್ ವೇಸ್ಟ್ಸನ್ನು ಹಾಕೋಣ. ನೆಕ್ಸ್ಟ್, ಪಾಟ್ ಬಿನಲ್ಲಿ ಏನು ಮಾಡೋಣ, ಪ್ಲಾಸ್ಟಿಕ್ ಬ್ಯಾಗ್ಸ್ ಆಗಿರ್ಬೋದು ಅಥವಾ ಗ್ಲಾಸ್ ಬಾಟಲ್ಸ್ ಆಗಿರ್ಬೋದು, ಬ್ರೋಕನ್ ಪ್ಲಾಸ್ಟಿಕ್ ಟಾಯ್ಸ್ ಅಂದರೆ ಮುರಿದೋಗಿರೋಂಥ ಅಥವಾ ಹಾಳಾಗಿರೋಂತಹ ಗೊಂಬೆಗಳನ್ನು ಅಥವಾ ವಸ್ತುಗಳನ್ನು ಹಾಕೋಣ ಪಾಟ್ ಬಿನಲ್ಲಿ. ಪುಟ್ ದ ಪಾಟ್ಸ್ ಅಸೈಡ್ ಅಂದರೆ ಅವುಗಳನ್ನು ಏನು ಮಾಡೋಣ, ಸೈಡಿಗೆ ತೆಗೆದಿಡೋಣ. ಅಬ್ಸರ್ವ್ ದೆಮ್ ಆಫ್ಟರ್ 3 to 4 weeks. ಅಂದರೆ 3-4 ವಾರ ಆದಮೇಲೆ ಅವುಗಳನ್ನು ಅಬ್ಸರ್ವ್ ಮಾಡೋಣ, ಅಂದರೆ ನೋಡೋಣ. ಡ್ಯೂ ಫೈಂಡ್ ಎನಿ ಡಿಫ್ರೆನ್ಸ್ ಇನ್ ದಿ ಕಂಟೆಂಟ್ಸ್ ಆಫ್ ದ 2 parts? ಅಂದರೆ ಆ ಎರಡೂ ಪಾಟ್ಗಳಲ್ಲೂ ಏನಾದರೂ ಡಿಫ್ರೆನ್ಸ್ ಆಗಿರುತ್ತಾ? ಇಫ್ ಸೋ, ಸಪೋಸ್
ಡಿಫ್ರೆನ್ಸ್ ಆಗಿತ್ತು ಅಂತಂದರೆ ವಾಟ್ ಇಸ್ ದ ಡಿಫ್ರೆನ್ಸ್, ಏನಾಗಿರುತ್ತೆ ಡಿಫ್ರೆನ್ಸು? ವಿ ವಿಲ್ ಫೈಂಡ್ ದಟ್ ಪ್ಲಾಂಟ್ಸ್ ವೇಸ್ಟ್ ಇನ್ ಪಾಟಿ ಹ್ಯಾಸ್ ಬೀನ್ ಡಿಕಾಂಪೋಸ್ಡ್. ಹೌ ಕುಡ್ ದಿಸ್ ಹ್ಯಾಪನ್ ಅಂದರೆ ಏನು ಚೇಂಜ್ ಆಗಿರುತ್ತೆ ಪಾಟ್ ಎನಲ್ಲಿ ಪ್ಲಾಂಟ್ ವೇಸ್ಟ್ ಎಲ್ಲ ಏನಾಗಿರುತ್ತೆ ಕೊಳ್ತೋಗಿರುತ್ತೆ. ಹಿಂಗೆ ಕೊಳ್ತೋಗ್ತವೆ ಇವು. ದ ಪ್ಲಾಂಟ್ ವೇಸ್ಟ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಇನ್ ಟು ಮ್ಯಾನ್ಯೂರ್ ಬೈ ದ ಆ್ಯಕ್ಷನ್ ಆಫ್ ಮೈಕ್ರೋಬ್ಸ್. ಅಂದರೆ ಈ ಸೂಕ್ಷ್ಮಾಣುಜೀವಿಗಳಿಂದ ಏನಾಗಿರುತ್ತೆ ಆ ಪ್ಲಾಂಟ್ ವೇಸ್ಟ್ಸು ಗೊಬ್ಬರ ಆಗಿ ಕನ್ವರ್ಟ್ ಆಗಿರುತ್ತೆ. ದ ನ್ಯೂಟ್ರಿಯೆಂಟ್ಸ್ ರಿಲೀಸ್ಡ್ ಇನ್ ದಿ ಪ್ರೊಸೆಸ್ ಕುಡ್ ಬಿ ಯೂಸ್ಡ್ ಬೈ ಪ್ಲಾಂಟ್ಸ್ ಎಗೈನ್. ಅಂದರೆ ಈ ಪ್ರೊಸೆಸ್ ಆಗಬೇಕಾದ್ರೆ ಅಂದರೆ ಈ ಪ್ಲಾಂಟ್ ವೇಸ್ಟ್ ಎಲ್ಲ ಕೊಳ್ತೋಗ್ಬೇಕಾದ್ರೆ ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ, ಕೊಳ್ತೋಗುವಂಥ ಐಟಮ್ಸಲ್ಲಿರುವಂಥ ನ್ಯೂಟ್ರಿಯೆಂಟ್ಸನ್ನು ಪ್ಲಾಂಟ್ಸು ಮತ್ತೆ ರೀಯೂಸ್ ಮಾಡ್ಕೋತವೆ. ಡಿಡ್ ಯು ನೋಟಿಸ್ ದಟ್ ಇನ್ ಪಾಟ್ ಬಿ ದ ಪಾಲಿಥಿನ್ ಬ್ಯಾಗ್ಸ್ ಎಂಪ್ಟಿ ಗ್ಲಾಸಸ್ ಬಾಟಲ್ಸ್ ಆ್ಯಂಡ್ ಬ್ರೋಕನ್ ಟಾಯ್ಸ್ ಪಾಟ್ಸ್ ಡಿಡ್ ನಾಟ್ ಅಂಡರ್ಗೋ ಎನಿ ಸಚ್ ಚೇಂಜ್. ಅಂದರೆ ಪಾಟ್ ಬಿನಲ್ಲಿ ನಾವೇನನ್ನು ಅಬ್ಸರ್ವ್ ಮಾಡ್ತೀವಿ ಅದರಲ್ಲಿರುವಂತಹ ಪಾಲಿಥಿನ್ ಬ್ಯಾಗ್ಸ್ ಆಗಿರ್ಬೋದು, ಎಂಪ್ಟಿ ಗ್ಲಾಸಸ್ ಆಗಿರ್ಬೋದು, ಬಾಟಲ್ಸ್ ಆಗಿರ್ಬೋದು, ಇವು ಏನು ಚೇಂಜ್ ಆಗಿರೋದಿಲ್ಲ. ದ ಮೈಕ್ರೋಬ್ಸ್ ಕುಡ್ ನಾಟ್ ಆ್ಯಕ್ಟ್ ಆನ್ ದೆಮ್. ಅಂದರೆ ಆ ಪ್ಲಾಸ್ಟಿಕ್ ಆಬ್ಜೆಕ್ಟ್ಸ್ ಮೇಲೆ ಸೂಕ್ಷ್ಮಾಣುಜೀವಿಗಳು ಯಾವ ಕೆಲಸವನ್ನು ಮಾಡಿರೋದಿಲ್ಲ. ಅಂಡ್ ಕನ್ವರ್ಟ್ ದೆಮ್ ಇನ್ ಟು ಮ್ಯಾನ್ಯೂರ್, ಅವನ್ನು ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡಿರೋದಿಲ್ಲ. ದೆನ್ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅಂದರೆ ಇಷ್ಟೊತ್ತು ನಾವೇನಂತ ತಿಳ್ಕೊಂಡ್ವಿ, ಫ್ರೆಂಡ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ನಮಗೆ ಯೂಸ್ ಆಗುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಈ ಪಾರ್ಟಲ್ಲಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡೋಣ? ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಹಾರ್ಮ್ಫುಲ್ ಇನ್ ಮೆನಿ ವೇಸ್. ಅಂದರೆ ಈ ಸೂಕ್ಷ್ಮಾಣುಜೀವಿಗಳು ನಮಗೆ ಬೇರೆ ಬೇರೆ ರೀತಿಯಿಂದಲೂ ಸಹ ಹಾನಿಕಾರಕವಾಗಿವೆ. ಸಮ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಸ್ ಡಿಸೀಸ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸಚ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಪ್ಯಾಥೋಜನ್ಸ್. ಅಂದರೆ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಏನು ಮಾಡ್ತವೆ ಮಾನವರಲ್ಲಿ ಮತ್ತು ಪ್ರಾಣಿಗಳಲ್ಲಿ ಮತ್ತು ಗಿಡಗಳಲ್ಲಿ ಏನು ಮಾಡ್ತವೆ ಕಾಯಿಲೆಗಳನ್ನು ತಂದೊಡ್ತವೆ. ಅಂದರೆ ಕಾಯಿಲೆ ಆಗೋದಕ್ಕೆ ಆ ಮೈಕ್ರೋ ಆರ್ಗ್ಯಾನಿಸಮ್ಸೇ ಕಾರಣ ಆಗಿರ್ತವೆ. ಅಂತಹ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ನಾವೇನಂತ ಕರಿತೀವಿ ಪ್ಯಾಥೋಜನ್ಸ್ ಅಂತ ಕರಿತೀವಿ. ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸ್ಪಾಯ್ಲ್ ಫುಡ್, ಕ್ಲಾತಿಂಗ್ ಆ್ಯಂಡ್ ಲೆದರ್. ಅಂದರೆ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಏನು ಮಾಡ್ತವೆ ಸ್ಪಾಯ್ಲ್ ಫುಡ್ ಅಂದರೆ ಆಹಾರವನ್ನು ಕೊಳೆಯೋ ರೀತಿಯಾಗುತ್ತೆ ಆ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು. ಕ್ಲಾತ್ ಅಷ್ಟೆ, ಬಟ್ಟೆಗಳು ಸಹ ಕೊಳಿತವೆ. ನೆಕ್ಸ್ಟ್ ಲೆದರ್ ಅಷ್ಟೇ ಈ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಕೊಳಿತಾ ಹೋಗುತ್ತೆ. ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಹ್ಯೂಮನ್ಸ್. ಅಂದರೆ ಈ ಮಾನವರಲ್ಲಿ ಈ ಮೈಕ್ರೋ ಆರ್ಗ್ಯಾನಿಸಮ್ಸು ಯಾವ ರೀತಿ ಕಾಯಿಲೆಗಳನ್ನು ತಂದಿಡ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ಯಾಥೋಜನ್ಸ್ ಎಂಟರ್ ಅವರ್ ಬಾಡಿ ಥ್ರೂ ದ ಏರ್ ವಿ ಬ್ರೀತ್, ದ ವಾಟರ್ ವಿ ಡ್ರಿಂಕ್ ಆ್ಯಂಡ್ ದ ಫುಡ್ ವಿ ಈಟ್. ಅಂದರೆ ಪ್ಯಾಥೋಜನ್ಸ್ ಅಂದರೆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ವಾ. ಈ ಪ್ಯಾಥೋಜನ್ಸು ನಮ್ಮ ಬಾಡಿಗೆ ಯಾವ ರೀತಿ ಎಂಟರ್ ಆಗ್ತವಪ್ಪ ಅಂತಂದರೆ ನಾವು ಸೇವಿಸುವಂತಹ ಗಾಳಿಯಿಂದ ಹಿಡಿದು ನಾವು ಕುಡಿಯುವಂತಹ ನೀರಿಂದ ಹಿಡಿದು ನಾವು ತಿನ್ನುವಂತಹ ಆಹಾರದಿಂದಲೂ ಸಹ ಈ ಪ್ಯಾಥೋಜನ್ಸು ನಮ್ಮ ದೇಹಕ್ಕೆ ಎಂಟ್ರಿ ಆಗ್ತವೆ. ದೇ ಕ್ಯಾನ್ ಆಲ್ಸೋ ಟ್ರಾನ್ಸ್ಮಿಟೆಡ್ ಬೈ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಆ್ಯನ್ ಇನ್ಫೆಕ್ಟೆಡ್ ಪರ್ಸನ್ ಆರ್ ಕ್ಯಾರಿಡ್ ಥ್ರೂ ಆ್ಯನ್ ಅನಿಮಲ್. ಅಂತಂದರೆ ಈ ಮತ್ತೆ ಯಾವ್ಯಾವ ರೀತಿ ಎಂಟರ್ ಆಗ್ತಾವಪ್ಪ ಪ್ಯಾಥೋಜನ್ಸ್ ಅಂದರೆ ಈ ಕಾಯಿಲೆ ಆಗಿರುವಂತಹ ಪರ್ಸನ್ಸ್ ಜೊತೆ ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದ್ರಿಂದ, ಅಂದರೆ ಶೇಕ್ ಹ್ಯಾಂಡ್ಸ್ ಮಾಡೋದ್ರಿಂದ ಅಥವಾ ಜೊತೆಗೆ ಅವ್ರ ಜೊತೆಗೆ ಮಾತಾಡೋದ್ರಿಂದ, ಐ ಮೀನ್ ಅವರು ಉಸಿರು ನಮಗೆ ತಾಕಿದಾಗ ಏನಾಗುತ್ತೆ ಕಾಯಿಲೆ ನಮಗೂ ಸಹ ಹರಡುತ್ತೆ. ಮೈಕ್ರೋಬಿಯಲ್ ಡಿಸೀಸ್ ದಟ್ ಕ್ಯಾನ್ ಸ್ಪ್ರೆಡ್ ಫ್ರಮ್ ಆ್ಯನ್ ಇನ್ಫೆಕ್ಟೆಡ್ ಪರ್ಸನ್ ಟು ಎ ಹೆಲ್ತಿ ಪರ್ಸನ್ ಥ್ರೂ ಏರ್, ವಾಟರ್ ಆ್ಯಂಡ್ ಫುಡ್ ಆರ್ ಫಿಸಿಕಲ್ ಕಾಂಟ್ಯಾಕ್ಟ್ ಆರ್ ಫಾರ್ ಕಮ್ಯುನಿಕೇಬಲ್ ಡಿಸೀಸಸ್. ಅಂದರೆ ಏನು ಮೈಕ್ರೋಬಿಯಲ್ ಡಿಸೀಸಸ್ಸು ಇನ್ಫೆಕ್ಟೆಡ್ ಪರ್ಸನ್ನಿಂದ ಹೆಲ್ತಿ ಪರ್ಸನ್ಗೆ, ಕಾಯಿಲೆ ಆಗಿರುವಂಥ ಪರ್ಸನ್ನಿಂದ ಆರೋಗ್ಯವಾಗಿರುವಂಥ ಪರ್ಸನ್ನಿಗೆ ಕಾಯಿಲೆ ಹರಡುತ್ತೋ ಈ ಇಂಥ ಕಾಯಿಲೆಗಳಿಗೆ ನಾವೇನಂತ ಕರಿತೀವಿ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಆಫ್ ಸಚ್ ಡಿಸೀಸಸ್ ಇನ್ಕ್ಲೂಡ್ ಕಾಲರಾ, ಕಾಮನ್ ಕೋಲ್ಡ್, ಚಿಕನ್ ಪಾಕ್ಸ್ ಆ್ಯಂಡ್ ಟ್ಯೂಬರ್ಕ್ಯುಲೋಸಿಸ್. ಅಂದರೆ ಇಂತಹ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಎಕ್ಸಾಂಪಲ್ ಏನಪ್ಪ ಅಂದರೆ ಕಾಲರಾ ಆಗಿರ್ಬೋದು, ಕಾಮನ್ ಕೋಲ್ಡ್ ಆಗಿರ್ಬೋದು, ಮತ್ತು ಚಿಕನ್ ಪಾಕ್ಸ್ ಆಗಿರ್ಬೋದು, ದೆನ್ ಟ್ಯೂಬರ್ ಕಿಲೋಸಿಸ್. ದೆನ್ ವೆನ್ ಎ ಪರ್ಸನ್ ಸಫರಿಂಗ್ ಫ್ರಮ್ ಕಾಮನ್ ಕೋಲ್ಡ್ ಸ್ನೀಸಸ್, ಫೈನ್ ಡ್ರಾಪ್ಲೆಟ್ಸ್ ಆಫ್ ಮಾಯಿಶ್ಚರ್ ಕ್ಯಾರಿಯಿಂಗ್ ಥೌಸಂಡ್ಸ್ ಆಫ್ ವೈರಸಸ್ ಆರ್ ಸ್ಪ್ರೆಡ್ ಇನ್ ದಿ ಏರ್. ಅಂದರೆ ಒಂದು ಯಾವುದಾದ್ರೂ ಒಬ್ಬ ಪರ್ಸನ್ಗೆ ಕೋಲ್ಡ್ ಆಗಿತ್ತು ಅಂದರೆ ಶೀತ ಆಗಿತ್ತು ಅಂದರೆ ಅವ್ರು ಏನು ಮಾಡ್ತಾರೆ
ಸ್ನೀಸ್ ಅಂದರೆ ಸೀನ್ತಾರೆ. ಸೀನ್ದಾಗ ಏನಾಗಿರುತ್ತೆ, ಸೀನ್ದಾಗ ಏನಾಗುತ್ತೆ, ಅದರಲ್ಲಿರುವಂತಹ ಡ್ರಾಪ್ಲೆಟ್ಸಲ್ಲಿರುವಂತಹ ತೇವಾಂಶದಲ್ಲಿರುವಂತಹ ಥೌಸಂಡ್ಸ್ ಆಫ್ ವೈರಸಸ್ ಏನಾಗಿರುತ್ತೆ, ಗಾಳಿಲಿ ಸ್ಪ್ರೆಡ್ ಆಗುತ್ತೆ. ದ ವೈರಸಸ್ ಮೇ ಎಂಟರ್ ದ ಬಾಡಿ ಆಫ್ ಎ ಹೆಲ್ತಿ ಪರ್ಸನ್ ಬೈ ಬ್ರೀತಿಂಗ್. ಆ ವೈರಸಸ್ ಗಾಳಿಲಿರುವಂತಹ ವೈರಸಸ್ ಏನಾಗುತ್ತೆ, ಹೆಲ್ತಿ ಪರ್ಸನ್ನು ಉಸಿರಾಡಬೇಕಾದ್ರೆ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ದೆನ್ ಸ್ಮಾಲ್ ಇನ್ಸೆಕ್ಟ್ಸ್ ಆಫ್ ಡಿಸೀಸಸ್ ಅಂದರೆ ಕಾಯಿಲೆಯನ್ನು ತರುವಂತಹ ಕೆಲವೊಂದು ಇನ್ಸೆಕ್ಟ್ಸ್ ಕೀಟಗಳು ಸಹ ಇದ್ದಾವೆ. ದೇರ್ ಆರ್ ಸಮ್ ಇನ್ಸೆಕ್ಟ್ಸ್ ಆ್ಯಂಡ್ ಅನಿಮಲ್ಸ್ ವಿಚ್ ಆ್ಯಕ್ಟ್ ಆಸ್ ಕ್ಯಾರಿಯರ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್ ಅಂದರೆ ಕೆಲವೊಂದು ಕೀಟಗಳು ಮತ್ತು ಪ್ರಾಣಿಗಳೇನು ಮಾಡ್ತವೆ, ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡ್ತವೆ. ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ಹೌಸ್ ಫ್ಲೈ ಅಂದರೆ ನೊಣ, ಹೌಸ್ ಫ್ಲೈ ಈಸ್ ಒನ್ ಸಚ್ ಕ್ಯಾರಿಯರ್, ಅದು ಸಹ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಕ್ಯಾರಿ ಮಾಡುತ್ತೆ. ದ ಫ್ಲೈ ಸಿಟ್ ಆನ್ ದ ಗಾರ್ಬೇಜ್ ಆ್ಯಂಡ್ ಅನಿಮಲ್ ಎಕ್ಸ್ಕ್ರೀಟ ಅಂದರೆ ಕಸದ ಮೇಲೆ, ಮತ್ತು ಅನಿಮಲ್ ಎಕ್ಸ್ಕ್ರೀಟ ಅಂತಂದರೆ ಮಲ ವಿಸರ್ಜನೆ ಮೇಲೆ ಎಲ್ಲ ಕೂತಿರ್ತವೆ. ಅದರಲ್ಲಿರುವಂತಹ ಪ್ಯಾಥೋಜನ್ಸ್, ಅವುಗಳ ಕಸದಲ್ಲಿ ಅಥವಾ ಮಲವಿಸರ್ಜನೆಯಲ್ಲಿರುವಂತಹ ಪ್ಯಾಥೋಜನ್ಸ್ ಏನಾಗುತ್ತೆ, ಹೌಸ್ ಫ್ಲೈ ಅಂದರೆ ನೊಣಗಳಿಗೆ ಅಂಟ್ಕೊಳ್ಳುತ್ತೆ. ವೆನ್ ದೀಸ್ ಫ್ಲೈಸ್ ಸಿಟ್ ಆನ್ ಅನ್ಕವರ್ಡ್ ಫುಡ್ ದೇ ಮೇ ಟ್ರಾನ್ಸ್ಫರ್ ದ ಪ್ಯಾಥೋಜನ್. ಅದೇ ನೊಣಗಳು ಮತ್ತೆ ಬಂದು ನಾವು ಮುಚ್ಚಿಡದೇ ಇರುವಂತಹ ಫುಡ್ ಐಟಮ್ಸ್ ಮೇಲೆ ಕೂತರೆ ಆ ಪ್ಯಾಥೋಜನ್ಸ್ ಏನಾಗುತ್ತೆ, ಅವು ಅಲ್ಲಿಯೂ ಸಹ ಆ ಫುಡ್ ಐಟಮ್ಸ್ಗೆ ಆ ಪ್ಯಾಥೋಜನ್ಸ್ ಸೇರಿಕೊಳ್ಳುತ್ತೆ. ಹೂ ಎವರ್ ಈಟ್ಸ್ ದ ಕಂಟಾಮಿನೇಟೆಡ್ ಫುಡ್ ಈಸ್ ಲೈಕ್ಲಿ ಟು ಗೆಟ್ ಸ್ಟಿಕ್, ಸೊ ಇಟ್ ಈಸ್ ಅಡ್ವೈಸಬಲ್ ಟು. ಅಂದರೆ ಇಲ್ಲೇನಾಗುತ್ತೆ, ಫಸ್ಟು ಆ ನೊಣ ಬಂದು ಕೂತಾಗ ಆ ಅನ್ಕವರ್ಡ್ ಫುಡ್ಡನ್ನು ಅಂದರೆ ಮುಚ್ಚದೇ ಇರೋಂಥ ಆಹಾರದ ಮೇಲೆ ಕೂತಾಗ ಅಲ್ಲಿ ಪ್ಯಾಥೋಜನ್ಸು ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ನಾವು ತಿಂದಾಗ ಏನಾಗುತ್ತೆ, ನಮಗೆ ಕಾಯಿಲೆಗಳು ಬರುತ್ತೆ. ಸೊ ಇಟ್ ಈಸ್ ಅಡ್ವೈಸಬಲ್ ಟು ಆಲ್ವೇಸ್ ಕೀಪ್ ಕವರ್. ಅಂದರೆ ನಾವೇನು ಮಾಡಬೇಕಪ್ಪ ಅಂತಂದರೆ ಆಹಾರವನ್ನು ಯಾವಾಗಲೂ ಮುಚ್ಚಿಟ್ಟಿರಬೇಕು. ಅವಾಯ್ಡ್ ಕನ್ಸ್ಯೂಮಿಂಗ್ ಅನ್ಕವರ್ಡ್ ಐಟಮ್ಸ್ ಆಫ್ ಫುಡ್ ಅಂತಂದರೆ ತೆರೆದಿಟ್ಟಿರುವಂಥ ಆಹಾರವನ್ನು ತಿನ್ನೋದನ್ನು ನಾವು ಕಡಿಮೆ ಮಾಡಬೇಕು. ಅನದರ್ ಎಕ್ಸಾಂಪಲ್ ಆಫ್ ಎ ಕೆರಿಯರ್ ಈಸ್ ದ ಫಿಮೇಲ್ ಅನಾಫಿಲಿಸ್ ಮಸ್ಕಿಟೋ ವಿಚ್ ಕೆರಿಯರ್ ಕ್ಯಾರೀಸ್ ದ ಪ್ಯಾರಸೈಟ್ ಆಫ್ ಮಲೇರಿಯಾ. ಅಂದರೆ ಇನ್ನೊಂದು ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಫಿಮೇಲ್ ಅನಾಫಿಲಿಸ್ ಮಸ್ಕಿಟೋ ಅಂದರೆ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಅಂತ, ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಏನು ಮಾಡುತ್ತಪ್ಪ, ಮಲೇರಿಯಾ ಅನ್ನೋವಂತಹ ಕಾಯಿಲೆನ ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ವಿಚ್ ಕ್ಯಾರೀಸ್ ದ ಪ್ಯಾರಸೈಟ್ ಆಫ್ ಮಲೇರಿಯಾ. ಫಿಮೇಲ್ ಏಡ್ಸ್ ಮಸ್ಕಿಟೋ ಆಕ್ಸೆಸ್ ಕ್ಯಾರಿಯರ್ ಆಫ್ ಡೆಂಗ್ಯೂ ವೈರಸ್. ಅಂದರೆ ಡೆಂಗ್ಯೂ ವೈರಸ್ಸು ಯಾವ ಸೊಳ್ಳೆಯಿಂದ ಟ್ರಾನ್ಸ್ಫರ್ ಆಗುತ್ತಪ್ಪ ಅಂದರೆ ಹೆಣ್ಣು ಏಡ್ಸ್ ಸೊಳ್ಳೆ ಅನ್ನುವಂತಹ ಸೊಳ್ಳೆಯಿಂದ ಡೆಂಗ್ಯೂ ವೈರಸ್ಸು ಟ್ರಾನ್ಸ್ಫರ್ ಆಗುತ್ತೆ. ದೆನ್ ಆಲ್ ಮಸ್ಕಿಟೋಸ್ ಬ್ರೀಡ್ ಇನ್ ವಾಟರ್. ಅಂದರೆ ಸೊಳ್ಳೆಗಳು ಎಲ್ಲಿ ವಾಸವಾಗಿರ್ತಾವಪ್ಪ ಅಂತಂದರೆ ನೀರಿನಲ್ಲಿ, ನಿಂತಿರೋವಂತಹ ನೀರಿನಲ್ಲಿ. ಹೆನ್ಸ್ ಒನ್ ಶುಡ್ ನಾಟ್ ಲೆಟ್ ವಾಟರ್ ಕಲೆಕ್ಟ್ ಎನಿವೇರ್. ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ನೀರು ಒಂದೇ ಹತ್ರ ನಿಲ್ಲದೆ ಇರೋ ರೀತಿ ನಾವು ನೋಡ್ಕೋಬೇಕು. ನಮ್ಮ ಮನೆ ಹಿಂದೆ ಮುಂದೆ ಅಥವಾ ಅಕ್ಕಪಕ್ಕ ನೀರು ನಿಲ್ಲದೆ ಇರೋ ರೀತಿ ನೋಡ್ಕೋಬೇಕು. ಒಂದೇ ಹತ್ರ ನೀರು ನಿಲ್ತು ಅಂದರೆ ಏನಾಗುತ್ತಪ್ಪ, ಅಲ್ಲಿ ಸೆವರಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೀತಾ ಹೋಗುತ್ತೆ. ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಜೊತೆ ಈ ಸೊಳ್ಳೆಗಳು ಸಹ ಬ್ರೀಡ್ ಅಂದರೆ ಅಲ್ಲೇ ಉತ್ಪತ್ತಿ ಆಗ್ತವೆ, ಅಲ್ಲೇ ಜೀವಿಸ್ತವೆ, ಗೊತ್ತಾಯ್ತಾ. ಹಾಗಾಗಿ ನಾವು ನಮ್ಮ ಮನೆ ಅಕ್ಕಪಕ್ಕ ಮತ್ತು ಅಂದರೆ ನಮ್ಮ ಸರೌಂಡಿಂಗ್, ನಮ್ಮ ಸುತ್ತಮುತ್ತ ಇರುವಂತಹ ಅಟ್ಮಾಸ್ಫಿಯರನ್ನು ಅಂದರೆ ಎನ್ವಿರಾನ್ಮೆಂಟನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು. ದೆನ್ ಒನ್ ಶುಡ್ ನಾಟ್ ಲೆಟ್ ವಾಟರ್ ಕಲೆಕ್ಟ್ ಎನಿವೇರ್ ಇನ್ ಕಾಲರ್ಸ್ ಟೈರ್ಸ್ ಫ್ಲವರ್ ಪಾಟ್ಸ್ ಎಕ್ಸೆಟ್ರಾ. ಎಲ್ಲೆಲ್ಲಿ ಪಾಟ್ಸಲ್ಲಾಗಿರ್ಬೋದು, ಟೈರ್ಸಲ್ಲಾಗಿರ್ಬೋದು, ಕೂಲರ್ಸಲ್ಲಾಗಿರ್ಬೋದು, ಇಲ್ಲೆಲ್ಲ ನಾವೇನು ಮಾಡಬಾರ್ದು, ನೀರನ್ನು ಕಲೆಕ್ಟ್ ಮಾಡಬಾರ್ದು, ಆ ಒಂದೇ ಹತ್ರ ನೀರನ್ನು ಇಡಬಾರ್ದು. ಬೈ ಕೀಪಿಂಗ್ ದ ಸರೌಂಡಿಂಗ್ ಕ್ಲೀನ್ ಆ್ಯಂಡ್ ಡ್ರೈ ವಿ ಕ್ಯಾನ್ ಪ್ರಿವೆಂಟ್ ಮಸ್ಕಿಟೋಸ್ ಫ್ರಮ್ ಬ್ರೀಡಿಂಗ್. ಅಂದರೆ ನಮ್ಮ ಸರೌಂಡಿಂಗನ್ನು, ನಮ್ಮ ಸುತ್ತಮುತ್ತ ಇರುವಂಥ ಎನ್ವಿರಾನ್ಮೆಂಟನ್ನು ನಾವು ಕ್ಲೀನಾಗಿ ಇಟ್ಕೊಳೋದ್ರಿಂದ ಸೊಳ್ಳೆಗಳು ಅಲ್ಲೇ ವಾಸವಾಗಿರೋದನ್ನು ತಡೆಗಟ್ಬೋದು. ಟ್ರೈ ಟು ಮೇಕ್ ಎ ಲಿಸ್ಟ್ ಆಫ್ ಮೆಸರ್ಸ್ ವಿಚ್ ಹೆಲ್ಪ್ ಟು ಅವಾಯ್ಡ್ ದ ಸ್ಪ್ರೆಡ್ ಆಫ್ ಮಲೇರಿಯಾ. ಅಂದರೆ ಮಲೇರಿಯಾನ ತಡೆಗಟ್ಟೋದಕ್ಕೆ ಮತ್ತು ಯಾವ್ಯಾವ ಮೆಸರ್ಸ್ ಅನ್ನಂದರೆ ಯಾವ್ಯಾವ ಮೆಸರ್ಸನ್ನು ನಾವು ತಗೊಳ್ತೀವಿ ಅನ್ನೋವಂತಹ ಲಿಸ್ಟನ್ನು ಮಾಡಿ. ದೆನ್ ಸೆವೆರಲ್ ಮೈಕ್ರೋ ಆರ್ಗಮ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಪ್ಲಾಂಟ್ಸ್. ಅಂದರೆ ಗಿಡಗಳಲ್ಲಿ ಯಾವ್ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸು
ಕಾಯಿಲೆ ಆಗೋ ರೀತಿ ಮಾಡ್ತವಪ್ಪ ಅಂದ್ರೆ ಸೆವರಲ್ ಮೈಕ್ರೋ ಆರ್ಗಾನಿಸಮ್ಸ್ ಕಾಸ್ ಡಿಸೀಸಸ್ ಇನ್ ಪ್ಲಾಂಟ್ಸ್ ಲೈಕ್ ವೀಟ್ ರೈಸ್ ಪೊಟ್ಯಾಟೊ ಶುಗರ್ ಕೇನ್ ಆರೆಂಜ್ ಆಪಲ್ ಅಂಡ್ ಅದರ್ಸ್ ಅಂದರೆ ಬೇರೆ ಬೇರೆ ಮೈಕ್ರೋ ಆರ್ಗಾನಿಸಮ್ಸ್ ಏನು ಮಾಡ್ತವೆ ಗೋಧಿಲಾಗಿರ್ಬೋದು ಭತ್ತದಲ್ಲಾಗಿರ್ಬೋದು ಆಲೂಗಡ್ಡೆಯಲ್ಲಾಗಿರ್ಬೋದು ಕಬ್ಬಿನಲ್ಲಾಗಿರ್ಬೋದು ದೆನ್ ಆರೆಂಜ್ ಅಂದರೆ ಕಿತ್ತಲೆಯಲ್ಲಾಗಿರ್ಬೋದು ಸೇಬು ಹಣ್ಣುಗಳಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ಪ್ಲಾಂಟ್ಸ್ಗಳಲ್ಲಿ ಡಿಸೀಸ್ ಕಾಸಿಂಗ್ ಡಿಸೀಸ್ ಅಂದರೆ ಕಾಯಿಲೆ ಆಗೋದಕ್ಕೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾರಣ ಆಗ್ತವೆ ದ ಡಿಸೀಸ್ ರೆಡ್ಯೂಸ್ ದ ಈಲ್ಡ್ ಆಫ್ ಕ್ರಾಪ್ಸ್ ಅಂದರೆ ಈ ಕಾಯಿಲೆಗಳು ಏನು ಮಾಡ್ತವೆ ಕ್ರಾಪ್ಸ್ ಅಂದರೆ ಬೆಳೆಗಳನ್ನು ಕಡಿಮೆ ಮಾಡ್ತಾ ಹೋಗ್ತವೆ ದೇ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ದ ಯೂಸ್ ಆಫ್ ಸರ್ಟನ್ ಕೆಮಿಕಲ್ಸ್ ವಿಚ್ ಕಿಲ್ ದಿ ಮೈಕ್ರೋಬ್ಸ್ ಇಂತಹ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಪ್ಲಾಂಟ್ಸ್ನಲ್ಲಿ ಕಾಯಿಲೆ ಬರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನಾವು ಹೇಗೆ ತಡೆಗಟ್ಬೋದಪ್ಪ ಅಂತಂದರೆ ಕೆಮಿಕಲ್ಸನ್ನು ಹಾಕೋದ್ರ ಮುಖಾಂತರ ನಾವು ತಡೆಗಟ್ಬೋದು ವಿಚ್ ಕಿಲ್ ಮೈಕ್ರೋಬ್ಸ್ ಅಂದರೆ ಆ ಮೈಕ್ರೋಬ್ಸನ್ನು ಸೂಕ್ಷ್ಮಾಣುಜೀವಿಗಳನ್ನು ಅವುಗಳು ಕೊಲ್ಲಬೇಕು ಅಂತಹ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಅಂತಹ ಕೆಮಿಕಲ್ಸನ್ನು ನಾವು ಅಪ್ಲೈ ಮಾಡಬೇಕು ದೆನ್ ಫುಡ್ ಪಾಯ್ಸ್ನಿಂಗ್ ಫುಡ್ ಪಾಯ್ಸ್ನಿಂಗ್ ಕುಡ್ ಬಿ ಡ್ಯೂ ಟು ದಿ ಕನ್ಸಮ್ಷನ್ ಆಫ್ ಫುಡ್ ಸ್ಪಾಯ್ಲ್ಡ್ ಬೈ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಫುಡ್ ಪಾಯ್ಸ್ನಿಂಗ್ ಯಾಕಾಗುತ್ತಪ್ಪ ಅಂದರೆ ಫುಡ್ ಐಟಮ್ಸು ಕೊಳತು ಹೋಗಿರುತ್ತೆ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಹಾಗೆ ಇಟ್ಟಿರೋಂಥ ಫುಡ್ ಐಟಮ್ಸು ಕೊಳತು ಹೋಗುತ್ತೆ ಅದರಿಂದ ಫುಡ್ಡು ಪಾಯ್ಸನ್ ಆಗುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ದಟ್ ಗ್ರೋ ಆನ್ ಅವರ್ ಫುಡ್ ಸಮ್ಟೈಮ್ಸ್ ಪ್ರೊಡ್ಯೂಸ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಅಂದರೆ ನಮ್ಮ ಫುಡ್ ಐಟಮ್ಸಲ್ಲಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಮಾಡ್ತವೆ ಫುಡ್ ಐಟಮ್ಸ್ನಲ್ಲಿ ಬೆಳೆಯುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸು ಟಾಕ್ಸಿಕ್ ಸಬ್ಸ್ಟೆನ್ಸಸ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ ಅಂದರೆ ವಿಷಪೂರಿತ ಸಬ್ಸ್ಟೆನ್ಸಸ್ಸನ್ನು ಟಾಕ್ಸಿಕ್ಸ್ ಮೀನ್ಸ್ ವಿಷ ಪ್ರೊಡ್ಯೂಸ್ ಮಾಡ್ತವೆ ದೀಸ್ ಮೇಕ್ಸ್ ದ ಫುಡ್ ಪಾಯ್ಸನಸ್ ಕಾಸಿಂಗ್ ಸೀರಿಯಸ್ ಇಲ್ನೆಸ್ ಆ್ಯಂಡ್ ಈವನ್ ಡೆತ್ ಇದರಿಂದ ಏನಾಗುತ್ತೆ ಫುಡ್ಡು ಪಾಯ್ಸನ್ ಆಗುತ್ತೆ ಈ ಫುಡ್ ಪಾಯ್ಸನಿಂದ ಏನಾಗುತ್ತೆ ಸೀರಿಯಸ್ ಇಲ್ನೆಸ್ ಅಂದರೆ ತುಂಬ ಕಾಯಿಲೆ ಆಗುತ್ತೆ ಮನುಷ್ಯರಿಗೆ ತುಂಬ ನಮಗೆ ಮಾನವರಿಗೆ ತುಂಬ ಕಾಯಿಲೆ ಆಗುತ್ತೆ ಮತ್ತು ಕೆಲವೊಬ್ಬರು ಏನಾಗುತ್ತೆ ಕೆಲವೊಂದು ಕೇಸಸ್ಸಲ್ಲಿ ಫುಡ್ ಪಾಯ್ಸನಿಂದ ಸತ್ತೇ ಹೋಗ್ತಾರೆ ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ವಿ ಪ್ರಿಸರ್ವ್ ಫುಡ್ ಪ್ರಿವೆಂಟ್ ಇಟ್ ಫ್ರಮ್ ಬೀಯಿಂಗ್ ಸ್ಪಾಯ್ಲ್ಡ್ ಅಂದರೆ ನಾವು ಯಾವ ರೀತಿ ಆಹಾರ ಪದಾರ್ಥಗಳನ್ನು ಪ್ರಿಸರ್ವ್ ಮಾಡಬೇಕಪ್ಪ ಅಂದರೆ ಫುಡ್ ಪಾಯ್ಸನ್ ಆಗದೇ ಇರೋ ರೀತಿ ಪ್ರಿಸರ್ವ್ ಮಾಡಬೇಕು ನೆಕ್ಸ್ಟ್ ಈ ಫುಡ್ ಪಾಯ್ಸನ್ ಆಗದೇ ಇರೋ ರೀತಿ ಪ್ರಿಸರ್ವ್ ಮಾಡಬೇಕು ಅಂದರೆ ಫುಡ್ ಪ್ರಿಸರ್ವೇಟಿವ್ಸನ್ನು ಯೂಸ್ ಮಾಡಬೇಕು ಹಾಗಾದರೆ ಯಾವ್ಯಾವ ಫುಡ್ ಪ್ರಿಸರ್ವೇಟಿವ್ಸು ಸಾಲ್ಟ್ಸ್ ಆ್ಯಂಡ್ ಎಡಿಬಲ್ ಆಯಿಲ್ಸ್ ಆರ್ ಕಾಮನ್ ಕೆಮಿಕಲ್ಸ್ ಜನರಲಿ ಯೂಸ್ಡ್ ಟು ಚೆಕ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಉಪ್ಪುಗಳು ಮತ್ತು ಕೆಲವೊಂದು ಎಣ್ಣೆಗಳನ್ನು ನಾವೇನು ಮಾಡ್ತೀವಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೆದೇ ಇರೋ ರೀತಿ ಅವುಗಳನ್ನು ಆ್ಯಡ್ ಮಾಡ್ತೀವಿ ದೇರ್ಫೋರ್ ದೇ ಆರ್ ಕಾಲ್ಡ್ ಪ್ರಿಸರ್ವೇಟಿವ್ಸ್ ಹಾಗಾಗಿ ಅವುಗಳನ್ನು ನಾವೇನಂತ ಕರಿತೀವಿ ಪ್ರಿಸರ್ವೇಟಿವ್ಸ್ ಅಂತ ಕರಿತೀವಿ ದೆನ್ ಕೆಮಿಕಲ್ ಮೆಥಡ್ಸ್ ಆಫ್ ಫುಡ್ ಪ್ರಿಸರ್ವೇಷನ್ ಅಂದರೆ ರಾಸಾಯನಿಕ ಪದ್ಧತಿಯಲ್ಲಿ ನಾವು ಫುಡ್ಡನ್ನು ಯಾವ ರೀತಿ ಪ್ರಿಸರ್ವ್ ಮಾಡ್ತೀವಿ ಪ್ರಿಸರ್ವೇಷನ್ ಬೈ ಕಾಮನ್ ಸಾಲ್ಟ್ ಅಂದರೆ ಉಪ್ಪನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತೀವಿ ಫುಡ್ ಐಟಮ್ಸನ್ನು ಪ್ರಿಸರ್ವ್ ಮಾಡ್ತೀವಿ ಅಂದರೆ ತುಂಬ ದಿನ ಅದನ್ನು ಹಾಗೆ ಇಟ್ಟಿರ್ತೀವಿ ಫುಡ್ ಐಟಮ್ಸನ್ನು ಕಾಮನ್ ಸಾಲ್ಟ್ ಹ್ಯಾಸ್ ಬೀನ್ ಯೂಸ್ಡ್ ಟು ಪ್ರಿಸರ್ವ್ ಮೀಟ್ ಆ್ಯಂಡ್ ಫಿಶ್ ಫಾರ್ ಏಜಸ್ ಅಂದರೆ ಮೀಟ್ ಮಾಂಸ ಆಗಿರ್ಬೋದು ಮತ್ತು ಮೀನು ಆಗಿರ್ಬೋದು ಇವುಗಳನ್ನು ಕೊಳದೇ ಇರೋ ರೀತಿ ಇಡಬೇಕು ಅಂದರೆ ಅದಕ್ಕೆ ಏನನ್ನು ಆ್ಯಡ್ ಮಾಡಬೇಕು ಉಪ್ಪನ್ನು ಆ್ಯಡ್ ಮಾಡ್ತೀವಿ ಮೀಟ್ ಆ್ಯಂಡ್ ಫಿಶಸ್ ಆರ್ ಕವರ್ಡ್ ವಿತ್ ಡ್ರೈ ಸಾಲ್ಟ್ ಟು ಚೆಕ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ಅವುಗಳನ್ನು ಏನು ಮಾಡ್ತೀವಿ ಅಲ್ಲಿ ಬ್ಯಾಕ್ಟೀರಿಯಾಸು ಬೆಳೆದಿದೆಯೋ ಇಲ್ಲೋ ಅಂತಹ ಚೆಕ್ ಮಾಡೋದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡ್ತೀವಿ ಸಾಲ್ಟಿಂಗ್ ಈಸ್ ಆಲ್ಸೋ ಯೂಸ್ಡ್ ಟು ಪ್ರಿಸರ್ವ್ ಆಮ್ಲ ರಾ ಮ್ಯಾಂಗೋಸ್ ಟಮರಿನ್ ಅಂದರೆ ನೆಲ್ಲಿಕಾಯಿಗಳಾಗಿರ್ಬೋದು ಮತ್ತು ರಾ ಮ್ಯಾಂಗೋಸ್ ಅಂತಂದರೆ ಮಾವಿನ ಹಣ್ಣಾಗಿರ್ಬೋದು ಮತ್ತು ಟಮರಿನ್ ಹುಣಸೆ ಹಣ್ಣಾಗಿರ್ಬೋದು ಇವುಗಳನ್ನು ಎಲ್ಲ ಪ್ರಿಸರ್ವ್ ಮಾಡೋದಕ್ಕೆ ಈ ಉಪ್ಪನ್ನು ಯೂಸ್ ಮಾಡ್ತೀವಿ ಸಾಲ್ಟಿಂಗ್ ಮೆಥಡನ್ನು ಯೂಸ್ ಮಾಡಿಕೊಡ್ತೀವಿ ದೆನ್ ಪ್ರಿಸರ್ವೇಷನ್ ಬೈ ಶುಗರ್ ಸಕ್ಕರೆಯನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಫುಡ್ ಐಟಮ್ಸನ್ನು ಪ್ರಿಸರ್ವ್ ಮಾಡಿದ್ರೆ ಅಂದರೆ ತುಂಬ ದಿನಗಳ ಕಾಲ ಇಟ್ಕೋತೀವಿ ಅಂತಂದರೆ ಜಾಮ್ಸ್ ಜೆಲ್ಲೀಸ್ ಆ್ಯಂಡ್ ಸ್ಕ್ವಾಷಸ್ ಆರ್ ಪ್ರಿಸರ್ವ್ಡ್ ಬೈ ಶುಗರ್ಸ್ ಜಾಮ್ಗಳು ಜೆಲ್ಲೀಸ್ಗಳು ಮತ್ತು ಸ್ಕ್ವಾಷಸ್ಸನ್ನು ನಾವು ಶುಗರನ್ನು ಜಾಸ್ತಿ ಆ್ಯಡ್ ಮಾಡೋದ್ರ ಮುಖಾಂತರ ತುಂಬ ದಿನ ಇಟ್ಕೋಬೋದು ಶುಗರ್ ರೆಡ್ಯೂಸಸ್ ಮಾಯಿಶ್ಚರ್ ಕಂಟೆಂಟ್ ವಿಚ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ವಿಚ್ ಸ್ಪಾಯಿಲ್ ಫುಡ್ ಈ ಶುಗರ್ ಏನು ಮಾಡುತ್ತೆ ಮಾಯಿಶ್ಚರ್ ಕಂಟೆಂಟನ್ನು ಅಂದರೆ ತೇವಾಂಶ ಆಗುವಂತಹ ಕಂಟೆಂಟನ್ನು ಕಡಿಮೆ ರೆಡ್ಯೂಸ್ ಅಂದರೆ ಕಡಿಮೆ ಮಾಡೋದು ವಿಚ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ಅಂದರೆ ಬ್ಯಾಕ್ಟೀರಿಯಾಗಳು ಬೆಳೆಯೋದಕ್ಕೆ ಈ ಶುಗರ್ ಏನು ಮಾಡುತ್ತೆ
ಬ್ಯಾಕ್ಟೀರಿಯಾಗಳು ಬೆಳೆಯೋದನ್ನು ತಡೆಗಟ್ಟುತ್ತೆ, ಅಡ್ಡಿ ಮಾಡುತ್ತೆ. ವಿಚ್ ಸ್ಪಾಯಿಲ್ ಫುಡ್, ಎಂತಹ ಬ್ಯಾಕ್ಟೀರಿಯಾಗಳು ಫುಡ್ಡನ್ನು ಸ್ಪಾಯಿಲ್ ಮಾಡುವಂತಹ ಬ್ಯಾಕ್ಟೀರಿಯಾಸನ್ನು ಬೆಳೀದೇ ಇರೋ ರೀತಿ ಈ ಶುಗರು ತಡೆಗಟ್ಟುತ್ತೆ. ದೆನ್ ಪ್ರಿಸರ್ವೇಷನ್ ಬೈ ಆಯಿಲ್ ಆ್ಯಂಡ್ ವಿನೆಗರ್. ಅಂದರೆ ಇವಾಗ ಸಾಲ್ಟಿಂದ ತಿಳ್ಕೊಂಡ್ವಿ, ಶುಗರಿಂದ ಯಾವ ರೀತಿ ಪ್ರಿಸರ್ವ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಆಯಿಲ್ ಎಣ್ಣೆಗಳಿಂದ ಮತ್ತು ವಿನೆಗರನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಫುಡ್ಡನ್ನು ತುಂಬ ದಿನಗಳ ಕಾಲ ಇಟ್ಟಿರ್ತೀವಿ, ಇಟ್ಕೋತೀವಿ ಅನ್ನೋದಕ್ಕೆ. ಯೂಸ್ ಆಫ್ ಆಯಿಲ್ ಆ್ಯಂಡ್ ವಿನೆಗರ್ ಪ್ರಿವೆಂಟ್ಸ್ ಸ್ಪಾಯ್ಲೇಜ್ ಆಫ್ ಪಿಕಲ್ಸ್. ಅಂದರೆ ಉಪ್ಪಿನಕಾಯಿ ತುಂಬ ದಿನ ನಾವು ತುಂಬ ದಿನ ಹಿಡ್ಕೋತೀವಿ, ಇದು ಕೊಳಿದೇ ಇರೋ ರೀತಿ, ಹಾಳಾಗದೇ ಇರೋ ರೀತಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಎಣ್ಣೆಯನ್ನು ಅಥವಾ ವಿನೆಗರನ್ನು ಆ್ಯಡ್ ಮಾಡಿ ತುಂಬ ದಿನ ಇಡ್ತೀವಿ. ಬಿಕಾಸ್ ಕೆನಾಟ್ ಲಿವ್ ಇನ್ ಸಚ್ ಆ್ಯನ್ ಎನ್ವಿರಾನ್ಮೆಂಟ್. ಯಾಕಪ್ಪ ಅಂತಂದರೆ ಇಂಥ ಆಯಿಲ್ ಮತ್ತು ವಿನೆಗರನ್ನು ಆ್ಯಡ್ ಮಾಡಿದರೆ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂಥ ಎನ್ವಿರಾನ್ಮೆಂಟಲ್ಲಿ ಬೆಳೆಯೋದಿಲ್ಲ. ವೆಜಿಟೇಬಲ್ ಫ್ರೂಟ್ಸ್ ಫಿಶ್ ಆ್ಯಂಡ್ ಮೀಟ್ ಆರ್ ಆಫನ್ ಪ್ರಿಸರ್ವ್ಡ್ ಬೈ ದಿಸ್ ಮೆಥಡ್. ಅಂದರೆ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಫಿಶ್ ಮತ್ತು ಮೀಟ್ ಇವುಗಳನ್ನು ಸಹ ಪ್ರಿಸರ್ವ್ ಮಾಡೋದಕ್ಕೆ ಈ ಮೆಥಡನ್ನು ಸಹ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್. ಅಂದರೆ ಈಗ ಯಾವ ಮೆಥಡ್ ಯೂಸ್ ಮಾಡ್ತೀವಿ ಅಂದರೆ ಹೀಟ್ ಮಾಡೋದ್ರ ಮುಖಾಂತರ ಮತ್ತು ಕೋಲ್ಡ್ ಟ್ರೀಟ್ಮೆಂಟಿನ ಮುಖಾಂತರ ಫುಡ್ ಸ್ಪಾಯಿಲ್ ಆಗದೇ ಇರೋ ರೀತಿ ಯಾವ ರೀತಿ ನೋಡ್ಕೋತೀವಿ ಅಂದರೆ ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ಯುವರ್ ಮದರ್ ಬಾಯ್ಲಿಂಗ್ ಮಿಲ್ಕ್ ಬಿಫೋರ್ ಇಟ್ ಈಸ್ ಸ್ಟೋರ್ಡ್ ಆರ್ ಯೂಸ್ಡ್. ಅಂದರೆ ನಮ್ಮ ಮನೆಯಲ್ಲಿ ಏನು ಮಾಡ್ತೀವಪ್ಪ ಅಂದರೆ ನಾವು ಹಾಲನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಕಾಸ್ತೀವಿ ಅಥವಾ ಕುದಿಸ್ತೀವಿ, ಕಾಸಿ ಇಟ್ಕೋತೀವಲ್ವಾ. ಯಾಕೆ? ಬಾಯ್ಲಿಂಗ್ ಕಿಲ್ಸ್ ಮೆನಿ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅಂದರೆ ಈ ಬಾಯ್ಲಿಂಗಿಂದ ಏನು ಯೂಸಪ್ಪ ಅಂತಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಬಾಯ್ಲ್ ಮಾಡೋದ್ರಿಂದ ಕೊಲ್ಬೋದು, ಹಾಗಾಗಿ ನಾವು ಹೀಟ್ ಮಾಡ್ತೀವಿ. ಸಿಮಿಲರ್ಲಿ ವಿ ಕೀಪ್ ಅವರ್ ಫುಡ್ ಇನ್ ರೆಫ್ರಿಜರೇಟರ್. ಅಂದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ರೆಫ್ರಿಜರೇಟರಲ್ಲೂ ಸಹ ಇಡ್ತೀವಿ, ಅಂದರೆ ಫ್ರಿಡ್ಜಲ್ಲೂ ಸಹ ಇಡ್ತೀವಿ. ಯಾಕೆ? ಲೋ ಟೆಂಪ್ರೇಚರ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಮೈಕ್ರೋಬ್ಸ್. ಅಂದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೆಯೋದನ್ನು ಈ ಲೋ ಟೆಂಪ್ರೇಚರು ತಡೆಯುತ್ತೆ. ಆದ್ದರಿಂದ ನಾವು ರೆಫ್ರಿಜರೇಟರಲ್ಲಿ ಫುಡ್ ಐಟಮ್ಸನ್ನು ಇಡ್ತೀವಿ. ದೆನ್ ಲೂಯಿಸ್ ಪಾಶ್ಚರ್ ಆ್ಯಂಡ್ ಪಾಶ್ಚರೈಸೇಷನ್. ಅಂದರೆ ಲೂಯಿಸ್ ಪಾಶ್ಚರ್ ಅನ್ನೋರು ಪಾಶ್ಚರೈಸೇಷನ್ ಅನ್ನೋವಂತಹ ಪ್ರೊಸೆಸ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರು. ಯಾಕೆ ಅಂತ ತಿಳ್ಕೊಳ್ಳೋಣ. ಲೂಯಿಸ್ ಪಾಶ್ಚರ್ ವಾಸ್ ಎ ಫ್ರೆಂಚ್ ಬಯಾಲಜಿಸ್ಟ್. ಅಂದರೆ ಇವರು ಫ್ರೆಂಚ್ನ ಜೀವಶಾಸ್ತ್ರಜ್ಞ, ಮೈಕ್ರೋಬಯಾಲಜಿಸ್ಟ್ ಆ್ಯಂಡ್ ಕೆಮಿಸ್ಟ್ ರಿನೌನ್ಡ್ ಫಾರ್ ಹಿಸ್ ಡಿಸ್ಕವರೀಸ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ವ್ಯಾಕ್ಸಿನೇಷನ್. ಅಂದರೆ ಇವರು ಬಯಾಲಜಿಸ್ಟು ಹೌದು, ಮೈಕ್ರೋಬಯಾಲಜಿಸ್ಟು ಹೌದು, ಕೆಮಿಸ್ಟು ಹೌದು. ಅಂದರೆ ಜೀವಶಾಸ್ತ್ರಜ್ಞರು ಹೌದು, ರಸಾಯನಶಾಸ್ತ್ರಜ್ಞರು ಹೌದು, ದೆನ್ ಮೈಕ್ರೋಬಯಾಲಜಿಸ್ಟ್ಸ್ ಅವರು ಹೌದು. ರಿನೌನ್ಡ್ ಫಾರ್ ಹಿಸ್ ಡಿಸ್ಕವರೀಸ್ ಇನ್ ದಿ ಪ್ರಿನ್ಸಿಪಲ್ಸ್ ಆಫ್ ವ್ಯಾಕ್ಸಿನೇಷನ್. ಯಾಕೆ ಇವ್ರು ಇಷ್ಟೊಂದು ಫೇಮಸ್ ಅಪ್ಪ ಅಂತಂದರೆ ವ್ಯಾಕ್ಸಿನೇಷನ್ಸನ್ನು ಡಿಸ್ಕವರ್ ಮಾಡೋದ್ರಲ್ಲಿ ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಮೈಕ್ರೋಬಿಯಲ್ ಫರ್ಮೆಂಟೇಷನ್ ಆ್ಯಂಡ್ ಪಾಶ್ಚರೈಸೇಷನ್. ಅಂದರೆ ಮತ್ತೇನನ್ನು ಅವರು ಡಿಸ್ಕವರ್ ಮಾಡಿದಾರಪ್ಪ ಅಂದರೆ ಮೈಕ್ರೋಬಿಯಲ್ ಫರ್ಮೆಂಟೇಷನ್ ಮತ್ತು ಪಾಶ್ಚರೈಸೇಷನ್ ಅನ್ನೋವಂಥ ಕಾನ್ಸೆಪ್ಟ್ಸನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೀ ಈಸ್ ರಿಮೆಂಬರ್ಡ್ ಫಾರ್ ಹೀಸ್ ರಿಮಾರ್ಕಬಲ್ ಬ್ರೇಕ್ ಥ್ರೋಸ್ ಇನ್ ಕಾಸಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಡಿಸೀಸಸ್. ಅಂದರೆ ಇವರು ಕೆಲವೊಂದು ಕಾಯಿಲೆಗಳನ್ನು ತಡೆಗಟ್ಟೋದಕ್ಕೆ ತುಂಬ ವ್ಯಾಕ್ಸಿನೇಷನ್ಸ್ನೂ ಸಹ ಕಂಡುಹಿಡಿದಿದ್ದಾರೆ. ಆ್ಯಂಡ್ ಹೀಸ್ ಡಿಸ್ಕವರೀಸ್ ಹ್ಯಾವ್ ಸೇವ್ಡ್ ಮೆನಿ ಲೀವ್ಸ್ ಎವರ್ ಸಿನ್ಸ್. ಅಂದರೆ ಇವರು ಕಂಡುಹಿಡಿದಿರುವಂತಹ ವ್ಯಾಕ್ಸಿನೇಷನ್ಸಿಂದ ತುಂಬ ಜನಗಳ ಜೀವ ಉಳಿದಿದೆ. ಹೀ ಕ್ರಿಯೇಟೆಡ್ ದ ಫಸ್ಟ್ ವ್ಯಾಕ್ಸಿನ್ ಫಾರ್ ರೇಬೀಸ್ ಆ್ಯಂಡ್ ಆ್ಯಂಥ್ರಾಕ್ಸ್. ಇವರು ಫಸ್ಟು ಯಾವ ಕಾಯಿಲೆಗೆ ವ್ಯಾಕ್ಸಿನ್ಸನ್ನು ಕಂಡುಹಿಡಿದ್ರು ಅಂದರೆ ರೇಬೀಸ್ ಅನ್ನುವಂಥ ಕಾಯಿಲೆಗೆ ಮತ್ತು ಆ್ಯಂಥ್ರಾಕ್ಸ್ ಅನ್ನೋಂತಹ ಕಾಯಿಲೆಗೆ. ಹಿಸ್ ಮೆಡಿಕಲ್ ಡಿಸ್ಕವರೀಸ್ ಪ್ರೊವೈಡೆಡ್ ಡೈರೆಕ್ಟ್ ಸಪೋರ್ಟ್ ಫಾರ್ ದ ಜರ್ಮ್ ಥಿಯರಿ ಆಫ್ ಡಿಸೀಸಸ್ ಆ್ಯಂಡ್ ಹಿಸ್ ಅಪ್ಲಿಕೇಶನ್ ಇನ್ ಕ್ಲಿನಿಕಲ್ ಮೆಡಿಸನ್. ಅಂದರೆ ಇದರಲ್ಲಿ ಏನಾಗುತ್ತೆ, ಇಲ್ಲಿ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಜರ್ಮ್ ಥಿಯರಿ ಆಫ್ ಡಿಸೀಸಸ್ ಅನ್ನುವಂತಹ ಥಿಯರಿನ ಇಂಟ್ರೊಡ್ಯೂಸ್ ಮಾಡಿ ಅವುಗಳ ಅದರಿಂದ ಆಗುವಂತಹ ಅಪ್ಲಿಕೇಶನ್ಸನ್ನು ಮತ್ತು ಮೆಡಿಸನ್ಸನ್ನು ಅವರು ಡಿಸ್ಕವರ್ ಮಾಡಿರೋದ್ರಿಂದ ಇವರು ಮೆಡಿಸನಲ್ಲಿ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲೂ ಸಹ ತುಂಬ ಹೆಸರನ್ನು, ಮೆಡಿಕಲ್ ಫೀಲ್ಡಲ್ಲೂ ಸಹ ತುಂಬ ಹೆಸರನ್ನು ಮಾಡಿದ್ದಾರೆ. ಹೀ ಈಸ್ ಬೆಸ್ಟ್ ನೌನ್ ಟು ದಿ ಜನರಲ್ ಪಬ್ಲಿಕ್ ಫಾರ್ ಹೀಸ್ ಇನ್ವೆನ್ಷನ್ ಆಫ್ ದ ಟೆಕ್ನಿಕ್ ಆಫ್ ಟ್ರೀಟಿಂಗ್ ಮಿಲ್ಕ್ ಆ್ಯಂಡ್ ವೈನ್ ಟು ಸ್ಟಾಪ್ ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್. ಈ ಪ್ರೊಸೆಸ್ ನಾವು ಕಾಲ್ಡ್ ಪಾಶ್ಚರೈಸೇಷನ್. ಅಂದರೆ ಇವರು ಮತ್ತೆ ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಪಾಶ್ಚರೈಸೇಷನ್ ಅನ್ನುವಂತಹ ಪ್ರೊಸೆಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಇವರು ಇನ್ನೂ ಫೇಮಸ್ ಆಗಿದ್ದಾರೆ. ಏನಪ್ಪ ಈ ಪಾಶ್ಚರೈಸೇಷನ್ ಅಂತಂದರೆ ಈ ಮಿಲ್ಕನ್ನು ಏನು ಮಾಡೋದು,
ತುಂಬ ಹೊತ್ತಿನ ಕಾಲ ಕುದಿಸೋದು ಕುದಿಸಿಡೋದ್ರಿಂದ ಅದರಲ್ಲಿರುವಂತಹ ಜರ್ಮ್ಸ್ ಕಿಲ್ ಆಗ್ತವೆ ಸತ್ತು ಹೋಗ್ತವೆ ಇಂತಹ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ಪಾಸ್ಚರೈಸೇಷನ್ ಅಂತ ಕರಿತೀವಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರಪ್ಪ ಅಂದರೆ ಲೂಯಿಸ್ ಪಾಸ್ಚರ್ ಹಿ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂದರೆ ಮೈಕ್ರೋಬಯಾಲಜಿಯ ಫಾದರ್ ಯಾರಪ್ಪ ಅಂತಂದರೆ ಲೂಯಿಸ್ ಪಾಸ್ಚರ್ ದೆನ್ ಪಾಸ್ಚರೈಸೇಷನ್ ಪಾಶ್ಚರೈಸೇಷನನ್ನು ಎಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಾರೆ ಡೈಲಿ ಲೈಫಲ್ಲಿ ಅಂದರೆ ಪಾಶ್ಚರೈಸ್ಡ್ ಮಿಲ್ಕ್ ಕೆನ್ ಬಿ ಕನ್ಸ್ಯೂಮ್ಡ್ ವಿತೌಟ್ ಬಾಯ್ಲಿಂಗ್ ಆ್ಯಸ್ ಇಟ್ ಈಸ್ ಫ್ರೀ ಫ್ರಮ್ ಹಾರ್ಮ್ಫುಲ್ ಮೈಕ್ರೋಬ್ಸ್ ಅಂದರೆ ಪಾಶ್ಚರೈಸ್ ಆಗಿರುವಂತಹ ಹಾಲನ್ನು ನಾವು ಬಾಯ್ಲ್ ಮಾಡದೇ ಇರೋ ರೀತಿ ಸ್ವಲ್ಪ ದಿನಗಳ ಕಾಲ ಇಟ್ಕೋಬೋದು ಯಾಕಪ್ಪ ಅಂದರೆ ಅದರಲ್ಲಿ ಹಾರ್ಮ್ಫುಲ್ ಮೈಕ್ರೋಬ್ಸ್ ಇರೋದಿಲ್ಲ ಅಂದರೆ ಸೂಕ್ಷ್ಮಾಣುಜೀವಿಗಳು ನಮಗೆ ತೊಂದರೆ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳು ಇರೋದಿಲ್ಲ The milk is heated to about 700 Celsius for 15 to 30 seconds. ಅಂದರೆ ಹಾಲನ್ನು ನಾವು 15 ರಿಂದ 30 ಸೆಕೆಂಡ್ಸ್ಗಳ ಕಾಲ ಅಂದರೆ ಅರ್ಧ ನಿಮಿಷ ಏನು ಮಾಡಬೇಕಪ್ಪ ಅಂತಂದರೆ 700 degrees Celsius ಅಷ್ಟು ಟೆಂಪ್ರೇಚರನ್ನು ಇಟ್ಕೊಂಡು ಆ ಮಿಲ್ಕನ್ನು ಹೀಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದರೆ ಹೀಟ್ ಮಾಡಿ ಚಿಲ್ ಮಾಡಿದ್ರೆ ಎಷ್ಟು ಕಾಲ ಬೇಕಾದರೂ ಸ್ಟೋರ್ ಮಾಡ್ಬೋದು ಅಂದರೆ ಕೆಲವೊಂದು ಅದಕ್ಕೆ ಆದಂಥ ಫಿಕ್ಸೆಡ್ ಟೈಮ್ ಇರುತ್ತೆ ತುಂಬ ಬೇಗ ಹಾಳಾಗೋದಿಲ್ಲ ಗೊತ್ತಾಯ್ತಾ ದೆನ್ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಬೈ ಡೂಯಿಂಗ್ ಸೋ ಇಟ್ ಪ್ರಿವೆಂಟ್ಸ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಈ ರೀತಿ ಅದನ್ನು ಬಾಯ್ಲ್ ಮಾಡೋದ್ರಿಂದ ಏನು ಮಾಡ್ಬೋದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೆಯೋದ್ರಿಂದ ಅದನ್ನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೆಯೋದನ್ನು ತಡೆಗಟ್ಬೋದು ಈ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ಪಾಶ್ಚರೈಸೇಷನ್ ಅಂತ ಕರಿತೀವಿ ನೈಟ್ರೋಜನ್ ಫಿಕ್ಸೇಷನ್ ಇ ಹಾವ್ ಲರ್ನ್ಡ್ ಅಬೌಟ್ ದ ಬ್ಯಾಕ್ಟೀರಿಯಂ ರೈಸೋಬಿಯಂ ಇನ್ ಕ್ಲಾಸ್ 6th and 7th ಅಂದರೆ 6ನೇ ತರಗತಿಯಲ್ಲಿ 7ನೇ ತರಗತಿಯಲ್ಲಿ ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅನ್ನೋದ್ರ ಬಗ್ಗೆ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂದರೆ ಕೆಲವೊಂದು ಧಾನ್ಯಗಳ ಗಿಡಗಳ ಬೇರಿನಲ್ಲಿ ಜೀವ ಅಂದರೆ ಜೀವಿಸ್ತಾ ಇರುತ್ತೆ ಇದೇನು ಮಾಡುತ್ತೆ ಆ ಗಿಡಗಳಿಗೆ ಮಣ್ಣಿನಿಂದ ನೈಟ್ರೋಜನನ್ನು ಯೂಸಬಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಆ ಗಿಡಗಳಿಗೆ ಕೊಡುತ್ತೆ ಆ ಗಿಡಗಳು ವಾಪಸ್ ಏನನ್ನಾಗಿ ರಿಟರ್ನ್ ಮಾಡ್ತವೆ ಅವಕ್ಕೆ ಆ ರೈಸೋಬಿಯಂ ಬ್ಯಾಕ್ಟೀರಿಯಾಗೆ ವಾಸವಾಗಿರೋಕ್ಕೆ ತಮ್ಮ ಬೇರುಗಳಲ್ಲಿ ಜಾಗನೂ ಕೊಡುತ್ತೆ ಆಹಾರವನ್ನು ಪ್ರಿಪೇರ್ ಮಾಡಿರುವಂತಹ ಫುಡ್ಡನ್ನು ಸಹ ಆ ರೈಸೋಬಿಯಂ ಬ್ಯಾಕ್ಟೀರಿಯಾಗೆ ಕೊಡುತ್ತೆ ಇಂತಹ ರಿಲೇಷನ್ಶಿಪ್ಗೆ ಏನು ಅಂತ ಕರಿತೀವಿ ಮ್ಯೂಚುವಲ್ ರಿಲೇಷನ್ಶಿಪ್ಗೆ ಸಿಂಬಯಾಟಿಕ್ ರಿಲೇಷನ್ಶಿಪ್ ಅಂತ ಕರಿತೀವಿ ಇದನ್ನು ಆಲ್ರೆಡಿ ನಾವು 6th ಮತ್ತು 7th ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಫಿಕ್ಸೇಷನ್ ಆಫ್ ನೈಟ್ರೋಜನ್ ಇನ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂದರೆ ಪಲ್ಸಸ್ ಈ ಧಾನ್ಯಗಳ ಗಿಡಗಳ ಬೇರುಗಳಲ್ಲಿ ಇವು ನೈಟ್ರೋಜನನ್ನು ಯೂಸಬಲ್ ಫಾರ್ಮ್ ಕನ್ವರ್ಟ್ ಮಾಡಿ ಅವುಗಳಿಗೆ ಪ್ರೊವೈಡ್ ಮಾಡ್ತವೆ ರಿಕಾಲ್ ದಟ್ ರೈಸೋಬಿಯಂ ಲೀವ್ಸ್ ಇನ್ ದಿ ರೂಟ್ಸ್ ಆಫ್ ನೋಡ್ಯೂಲ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಸಚ್ ಆಸ್ ಬೀನ್ಸ್ ಆ್ಯಂಡ್ ಪೀಸ್ ವಿತ್ ವಿಚ್ ಇಟ್ ಹ್ಯಾಸ್ ಎ ಸಿಂಬಯೋಟಿಕ್ ರಿಲೇಷನ್ಶಿಪ್ ಅದೇ ಅವು ಏನು ಮಾಡ್ತವೆ ಬಟಾಣಿ ಕಾಳು ಮತ್ತು ಬೀನ್ಸ್ ಗಿಡಗಳ ಬೇರುಗಳಲ್ಲಿ ಬೆಳೀತವೆ ಅವು ಅದಕ್ಕೆ ಏನಂತ ಕರಿತೀವಿ ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ ಕರಿತೀವಿ ಸಮಟೈಮ್ಸ್ ನೈಟ್ರೋಜನ್ ಗೆಟ್ಸ್ ಫಿಕ್ಸ್ಡ್ ಥ್ರೂ ಆ್ಯಕ್ಷನ್ ಆಫ್ ಲೈಟ್ನಿಂಗ್ ಬಟ್ ಯು ನೋ ದಟ್ ಅಮೌಂಟ್ ಆಫ್ ನೈಟ್ರೋಜನ್ ಇನ್ ದಿ ಅಟ್ಮಾಸ್ಫಿಯರ್ ರಿಮೈನ್ಸ್ ಕಾನ್ಸ್ಟ್ಯಾಂಟ್ ಅಂದರೆ ಸಮಟೈಮ್ಸ್ ಕೆಲವೊಂದು ಸರಿ ಏನಾಗುತ್ತೆ ಈ ನೈಟ್ರೋಜನ್ ಫಿಕ್ಸೇಷನ್ನು ಲೈಟ್ನಿಂಗಿಂದನೂ ಸಹ ಆಗುತ್ತೆ ಅಂದರೆ ಬಟ್ ಯು ನೋ ಅಂದರೆ ಆಲ್ರೆಡಿ ನಮಗೆ ಗೊತ್ತು ನಮ್ಮ ಅಟ್ಮಾಸ್ಫಿಯರಲ್ಲಿ ವಾತಾವರಣದಲ್ಲಿ ನೈಟ್ರೋಜನ್ನು ಫಿಕ್ಸ್ ಆಗಿರುತ್ತೆ ಇಷ್ಟೇ ಪರ್ಸೆಂಟ್ ಅಂತ ಇರುತ್ತೆ ಎಷ್ಟು ಪರ್ಸೆಂಟ್ ಇರುತ್ತೆ 78% ನೈಟ್ರೋಜನ್ ನಮ್ಮ ಅಟ್ಮಾಸ್ಫಿಯರಲ್ಲಿ ಇರುತ್ತೆ ನೈಟ್ರೋಜನ್ ಸೈಕಲ್ ಅವರ್ ಅಟ್ಮಾಸ್ಫಿಯರ್ ಹ್ಯಾಸ್ 78% ಆಫ್ ನೈಟ್ರೋಜನ್ ಗ್ಯಾಸ್ ಅಂದರೆ ನಮ್ಮ ವಾತಾವರಣದಲ್ಲಿ 78% ಏನಿದೆ ನೈಟ್ರೋಜನ್ ಗ್ಯಾಸ್ ಇದೆ ನೈಟ್ರೋಜನ್ ಈಸ್ ಒನ್ ಆಫ್ ದ ಎಸೆನ್ಷಿಯಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಸ್ ಪಾರ್ಟ್ ಆಫ್ ಪ್ರೋಟೀನ್ಸ್ ಕ್ಲೋರೋಫಿಲ್ ನ್ಯೂಕ್ಲಿಕ್ ಆ್ಯಸಿಡ್ಸ್ ಆ್ಯಂಡ್ ವಿಟಮಿನ್ಸ್ ಅಂದರೆ ಎಲ್ಲ ಜೀವ ಇರುವಂತಹ ಜೀವಿಗಳು ಸಹ ಈ ನೈಟ್ರೋಜನ್ನು ಬೇಕೇ ಬೇಕು ಈ ನೈಟ್ರೋಜನ್ನು ಯಾವ ರೀತಿ ಹೆಲ್ಪ್ ಮಾಡುತ್ತಪ್ಪ ಅಂದರೆ ಪ್ರೋಟೀನ್ಸ್ ಆಗಿರ್ಬೋದು ಕ್ಲೋರೋಫಿಲ್ ಆಗಿರ್ಬೋದು ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ ಮತ್ತು ವಿಟಮಿನ್ಸಲ್ಲಿ ಈ ನೈಟ್ರೋಜನ್ನು ಯೂಸ್ ಆಗುತ್ತೆ ದಿ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಕಾಂಟ್ ಬಿ ಟೇಕನ್ ಡೈರೆಕ್ಟ್ಲಿ ಬೈ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಈ ವಾತಾವರಣದಲ್ಲಿರುವಂತಹ ನೈಟ್ರೋಜನನ್ನು ಗಿಡಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದಿಲ್ಲ ಸಟನ್ ಆಲ್ಗಾ ಆ್ಯಂಡ್ ಬ್ಲೂ ಗ್ರೀನ್ ಆಲ್ಗಾ ಪ್ರೆಸೆಂಟ್ ಇನ್ ದಿ ಸಾಯಿಲ್ ಫಿಕ್ಸ್ ದಿ ನೈಟ್ರೋಜನ್ ಫ್ರಮ್ ಅಟ್ಮಾಸ್ಫಿಯರ್ ಆ್ಯಂಡ್ ಕನ್ವರ್ಟ್ಸ್ ಇನ್ ಟು ದಿ ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಅಂದರೆ ಆಲ್ಗಾಗಳು ಮತ್ತು ಬ್ಲೂ ಗ್ರೀನ್ ಆಲ್ಗಾಗಳೇನು ಮಾಡ್ತವೆ ಮಣ್ಣಲ್ಲಿರುವಂತಹ ನೈಟ್ರೋಜನನ್ನು ಯೂಸಬಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಅಟ್ಮಾಸ್ಫಿಯರಲ್ಲಿರುವಂಥ ನೈಟ್ರೋಜನನ್ನು ಅವು ಏನು ಮಾಡ್ತವೆ ಯೂಸಬಲ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತವೆ
once nitrogen is converted into these usable compounds, it can be utilized by plants from the soil through the root system. ಈ ಒಂದು ಸತಿ ಯೂಸಬಲ್ ಫಾರ್ಮಿಗೆ ನೈಟ್ರೋಜನ್ ಕನ್ವರ್ಟ್ ಆಯಿತು ಅಂದರೆ ಇವು ಯಾವುದರಿಂದ ಯೂಸ್ ಯಾವ ಯೂಸ್ ಮಾಡ್ಕೋತವೆ ಗಿಡಗಳು ಇನ್ನು ಯೂಸಬಲ್ ಕನ್ವರ್ಟ್ ಆಗಿರೋಂತಹ ನೈಟ್ರೋಜನ್ ಫಾರ್ಮನ್ನು ಯೂಸ್ ಮಾಡ್ಕೋತವೆ ಯಾವ ರೂಟ್ ಸಿಸ್ಟಮ್ ಮುಖಾಂತರ. ನೆಕ್ಸ್ಟ್ ನೈಟ್ರೋಜನ್ ಈಸ್ ದೆನ್ ಯೂಸ್ಡ್ ಫಾರ್ ದಿ ಸಿಂಥೆಸಿಸ್ ಆಫ್ ಪ್ಲಾಂಟ್ ಪ್ರೋಟೀನ್ಸ್ ಆ್ಯಂಡ್ ಅದರ್ ಕಾಂಪೌಂಡ್ಸ್. ಅಂದರೆ ನೈಟ್ರೋಜನನ್ನು ಮತ್ತೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ ಪ್ಲಾಂಟ್ಸಲ್ಲಿ ಪ್ರೋಟೀನ್ಸಲ್ಲಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಾಂಪೌಂಡ್ಸಲ್ಲಿ ಘಟಕಗಳಲ್ಲಿ ಯೂಸ್ ಮಾಡ್ಕೋತೀವಿ. ಅನಿಮಲ್ಸ್ ಫೀಡಿಂಗ್ ಆನ್ ಪ್ಲಾಂಟ್ಸ್ ಗೆಟ್ ದೀಸ್ ಪ್ರೋಟೀನ್ಸ್ ಆ್ಯಂಡ್ ಅದರ್ ನೈಟ್ರೋಜನ್ ಕಾಂಪೌಂಡ್ಸ್. ಅಂದರೆ ಯಾವ ಪ್ರಾಣಿಗಳು ಈ ಪ್ಲಾಂಟ್ಸ್ ಐಟಮ್ಸನ್ನು ತಿಂತವೋ ಅದರಿಂದ ಏನು ಸಿಗುತ್ತೆ ನಮಗೆ ಈ ನೈಟ್ರೋಜನ್ ಕಾಂಪೌಂಡ್ಸು ಸಿಗುತ್ತೆ. ಇವನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಡೈ ಅಂದರೆ ಗಿಡಗಳಾಗಿರ್ಬೋದು ಮತ್ತು ಪ್ರಾಣಿಗಳಾಗಿರ್ಬೋದು ಸತ್ತೋದಾಗ ಬ್ಯಾಕ್ಟೀರಿಯಾಸ್ ಆ್ಯಂಡ್ ಫಂಗೈಸ್ ಪ್ರೆಸೆಂಟ್ ಇನ್ ದಿ ಸಾಯಿಲ್ ಕನ್ವರ್ಟ್ ದ ನೈಟ್ರೋಜಿನಸ್ ವೇಸ್ಟ್ಸ್ ಇಂಟು ನೈಟ್ರೋಜಿನಸ್ ಕಾಂಪೌಂಡ್ಸ್ ಟು ಬಿ ಯೂಸ್ಡ್ ಬೈ ಪ್ಲಾಂಟ್ಸ್ ಅಗೇನ್. ಬ್ಯಾಕ್ಟೀರಿಯಾಗಳು ಮತ್ತು ಫಂಗಸ್ಗಳು ಏನು ಮಾಡ್ತವೆ ನಮ್ಮ ಸತ್ತೋಗಿರುವಂತಹ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಇರುವಂತಹ ನೈಟ್ರೋಜನ್ ಕಾಂಟೆಂಟನ್ನು ಮತ್ತೆ ಯೂಸಬಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಪ್ಲಾಂಟ್ಸ್ಗಳಿಗೆ ರೀಯೂಸ್ ಆಗೋದಕ್ಕೆ ಯೂಸ್ ಮಾಡ್ತವೆ ಹೆಲ್ಪ್ ಮಾಡ್ತವೆ. ಸಟೈನ್ ಅದರ್ ಬ್ಯಾಕ್ಟೀರಿಯಾ ಕನ್ವರ್ಟ್ ಸಮ್ ಪಾರ್ಟ್ ಆಫ್ ದೆಮ್ ಟು ನೈಟ್ರೋಜನ್ ಗ್ಯಾಸ್. ಅಂದರೆ ಮತ್ತು ಬೇರೆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ನೈಟ್ರೋಜನ್ ಗ್ಯಾಸಸ್ಸನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಆಗ್ತವೆ. ವಿಚ್ ಗೋಸ್ ಬ್ಯಾಕ್ ಇನ್ ಟು ದಿ ಅಟ್ಮಾಸ್ಫಿಯರ್ ಮತ್ತೆ ಅಟ್ಮಾಸ್ಫಿಯರ್ಗೆ ಅವು ವಾಪಸ್ ಹೋಗ್ಬೇಕು ಆ ರೀತಿ ಹೆಲ್ಪ್ ಮಾಡ್ತವೆ. ಆ್ಯಸ್ ಎ ರಿಸಲ್ಟ್ ದ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಇನ್ ದಿ ಅಟ್ಮಾಸ್ಫಿಯರ್ ರಿಮೈನ್ಸ್ ಮೋರ್ ಆರ್ ಲೆಸ್ ಕಾನ್ಸ್ಟೆಂಟ್. ಆದ್ದರಿಂದ ನಮ್ಮ ವಾತಾವರಣದಲ್ಲಿ ಯಾವಾಗಲೂ ನೈಟ್ರೋಜನ್ನಿನ ಪರ್ಸೆಂಟೇಜು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ ಅಂದರೆ ಸ್ಥಿರವಾಗಿರುತ್ತೆ. ದಿಸ್ ಈಸ್ ದ ಫಿಗರ್ ಶೋಸ್ ದ ನೈಟ್ರೋಜನ್ ಸೈಕಲ್. ಅಂಡರ್ಸ್ಟುಡ್? ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.